ಶಿವಮೊಗ್ಗದಲ್ಲಿ ಸಾವರ್ಕರ್ ಫ್ಲೆಕ್ಸ್ ಸಂಘರ್ಷದ ಕಿಡಿ ಇನ್ನು ನೆನಪಿನ ಅಂಗಳದಲ್ಲಿ ಹೊತ್ತಿ ಉರಿತಾನೆ ಇದೆ. ಹೀಗಿರುವಾಗ ರಾಜ್ಯದಲ್ಲಿ ಮತ್ತೊಮ್ಮೆ ಸಾವರ್ಕರ್ ಸಂಘರ್ಷದ ಕಿಡಿ ಹೊತ್ತಿಕೊಳ್ಳೋ ಲಕ್ಷಣ ಜೋರಾಗಿದೆ. ಮಾನ್ನೋ ಚಂಡಮಾರುತದ ಬೆನ್ನಲ್ಲೆ ಸಾವರ್ಕರ್ ಬಿರುಗಾಳಿ ನಾಳೆ ಸದನದಲ್ಲಿ ಕದನ ಸೃಷ್ಟಿಸುವ ಸೂಚನೆ ಸಿಕ್ಕಿದೆ. ನಾಳೆ ಬೆಳಗ್ಗೆ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಕಿದ್ದೀನಿ ಬನ್ನಿ ಅಂತ ನನ್ನ ಕರೆದಿದ್ದಾರೆ. ತಿಳಿದೆ ಅವರು ಗೊತ್ತಿದೆ ಇಂತಹ ವಿವಾದಗಳನ್ನು ಉಂಟಾಗ್ತಾ ಇದ್ದಾರೆ. ಯಾವುದೋ ಫೋಟೋಗಳನ್ನು ಹಾಕೋದ್ರಿಂದ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಅಂತಿಮವಾದ ನಿರ್ಣಯ ಈ ನಾಡಿನ ಜನತೆ ಮಾಡ್ತಾರೆ ಅಂತಕ್ಕಂಥದ್ದು. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಾವರ್ಕರ್ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಕ್ಕೆ ಅಂಡಮಾನ್ ಜೈಲಲ್ಲಿ ಅತ್ಯುಗ್ರ ಕರಿನೀರಿನ ಶಿಕ್ಷೆ ಅನುಭವಿಸಿದ ಸ್ವಾತಂತ್ರ್ಯ ಹೋರಾಟಗಾರ. ಇದೇ ಸಾವರ್ಕರ್ ಫೋಟೋ ವಿಚಾರಕ್ಕೆ ಮಲೆನಾಡು ಶಿವಮೊಗ್ಗ ಹೊತ್ತಿ ಉರಿದಿತ್ತು. ಈಗ ಮತ್ತೆ ಸಾವರ್ಕರ್ ಫೋಟೋ ಕಿಡಿ ಹೊತ್ತಿಸುವ ಲಕ್ಷಣ ಜೋರಾಗಿದ್ದು ಅಖಾಡವನ್ನು ಹದಗೊಳಿಸಲಾಗ್ತಾ ಇದೆ. ಚಳಿಗಾಲದ ಅಧಿವೇಶನದಲ್ಲಿ ಚಳಿ ಕಾಯಿಸಿಕೊಳ್ಳೋಕೆ ಹೊಸ ಕಿಡಿ ಹೊತ್ತಿಸಲು ರಾಜಕೀಯ ನಾಯಕರು ತಾಲೀಮು ನಡೆಸಿದ್ದಾರೆ. ನಾಳೆ ಸದನದಲ್ಲಿ ಸಾವರ್ಕರ್ ಭಾವಚಿತ್ರ ಅನಾವರಣ. ಹಿಂದುತ್ವ ಕಾರ್ಡ್ ಪ್ಲೇ ಮಾಡೋಕೆ ಮುಂದಾದಂತಹ ಸರ್ಕಾರ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಮತದಾರ ಪ್ರಭುವಿನ ಓಲೈಕೆಗಾಗಿ ಪಕ್ಷಗಳು ನಾನಾ ಕಸರತ್ತು ಮಾಡ್ತಾ ಇವೆ. ಈ ನಡುವೆ ನಾಳೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಈ ಸದನದಲ್ಲಿ ನಾಳೆ ಬೆಳಗ್ಗೆ 10:30ಕ್ಕೆ ಸಾವರ್ಕರ್ ಭಾವಚಿತ್ರವನ್ನ ಸರ್ಕಾರ ಅನಾವರಣ ಮಾಡಲಿದೆ. ಈ ಮೂಲಕ 2023ರ ಸಮರ ಗೆಲ್ಲೋಕೆ ಹಿಂದುತ್ವ ಕಾರ್ಡ್ ಪ್ಲೇ ಮಾಡೋಕೆ ಮುಂದಾಗಿದೆ. ಇದು ಸದ್ಯ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇದು ಭಾಳ ಹಿಂದೆಯೇ ಆಗಬೇಕಾಗಿತ್ತು. ಈ ಫೋಟೋಗಳ ಅನಾವರಣ ಕಾರಣಾಂತರಗಳಿಂದ ವಿಳಂಬ ಆಗಿದೆ. ನಾಳೆ ಅದರ ಅನಾವರಣವನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ವಿಷಯವನ್ನು ನಾವು ತಿಳಿಸಿದ್ದೇವೆ. ನಾಳೆ ಸುವರ್ಣ ವಿಧಾನಸೌಧದ ಅಂಗಣದಲ್ಲಿ ಸದನದ ನಮ್ಮ ಸಭಾಂಗಣದಲ್ಲಿ ಅದರ ಅನಾವರಣ ಆಗುತ್ತೆ. ಸರ್, ಯಾರು ಯಾರ್ಯಾರು ನಾಳೆ ನೀವೆಲ್ಲ ಪ್ರತ್ಯಕ್ಷ ನೋಡ್ತಿರಲ್ಲ ಅಲ್ಲಿ? ಗೊತ್ತಿದ್ದೇ ಬಿಜೆಪಿಯವರು ವಿವಾದ ಹುಟ್ಟು ಹಾಕ್ತಾರಿಂದ ಪರಮೇಶ್ವರ್. ನಾಳೆ ಸುವರ್ಣಸೌಧದಲ್ಲಿ ಸಾವರ್ಕರ್ ವರ್ಸಸ್ ಗಾಂಧೀಜಿ. ನಾಳೆ ಸುವರ್ಣಸೌಧದಲ್ಲಿ ಸಾವರ್ಕರ್ ವರ್ಸಸ್ ಗಾಂಧೀಜಿ ಫೋಟೋ ವಾರ್ ನಡೆಯುವ ಸಾಧ್ಯತೆ ಇದೆ. ಸದನದಲ್ಲಿ ಸಾವರ್ಕರ್ ಫೋಟೋ ಹಾಕೋಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದ್ದ ಹಾಗೆ ಡಿಕೆಶಿ ಗರಂ ಆಗಿದ್ದಾರೆ. ಬಿಜೆಪಿ ನಾಯಕರು ಸಾವರ್ಕರ್ ಫೋಟೋ ತರಲಿ, ನಾನು ಗಾಂಧೀಜಿ ಫೋಟೋ ತರ್ತೀನಿ ಅಂತ ಬಿಜೆಪಿಗೆ ಸವಾಲಿಸುತ್ತಿದ್ದಾರೆ. ಇನ್ನು ಬಿಜೆಪಿಯವರು ಗೊತ್ತಿದ್ದೇ ವಿವಾದವನ್ನ ಹುಟ್ಟು ಹಾಕ್ತಾರೆ ಎಂದಿರುವಂತಹ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸರ್ಕಾರದ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾವರ್ಕರ್ ಬಗ್ಗೆ ಹಲವು ಪ್ರತಿಕ್ರಿಯೆಗಳಿವೆ ಅನ್ನೋದು ಗೊತ್ತಿದೆ. ಹೀಗಾಗಿ ಬೇಕೋ ಬೇಡವೋ ಅನ್ನೋದನ್ನ ವಿರೋಧ ಪಕ್ಷಗಳ ಜೊತೆ ಕೂತು ಚರ್ಚಿಸಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಬರಲಿ, ನಾಳೆ ಬೆಳಗ್ಗೆ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಹಾಕ್ತೀನಿ ಬನ್ನಿ ಅಂತ ನನ್ನ ಕರೆದಿದ್ದಾರೆ. ತಿಳಿದೆ ಅವರು ಗೊತ್ತಿದ್ದೇ ಇಂತಹ ವಿವಾದಗಳನ್ನು ಉಂಟಾಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದೆ ವೀರ್ ಸಾವರ್ಕರ್ ಬಗ್ಗೆ ಭಾಳಷ್ಟು ಪ್ರತಿಕ್ರಿಯೆಗಳಿದ್ದಾವೆ. ಆದ್ದರಿಂದ ಅದನ್ನು ಮಾಡಬಾರ್ದು ಅಥವಾ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಬೇಕಲ್ಲ, ವಿರೋಧ ಪಕ್ಷದವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಬೇಕು, ಆಲ್ ಪಾರ್ಟೀಸ್ ಜೊತೆ ಚರ್ಚೆ ಮಾಡಬೇಕು. ಸದನ ಬರೀ ನಮಗೆ ಯಾರೋ ಒಬ್ಬರು ರೂಲಿಂಗ್ ಪಾರ್ಟಿಗೆ ಅಷ್ಟೇ ಸದನ ಅಲ್ಲ. ಫೋಟೋ ಅನಾವರಣ ಮಾಡುವುದಲ್ಲ, ಅಭಿವೃದ್ಧಿ ಮಾಡಬೇಕು. ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಹೆಚ್ಡಿಕೆ ಗುಡುಗು. ನಾಳೆ ಸದನದಲ್ಲಿ ಸಾವರ್ಕರ್ ಭಾವಚಿತ್ರ ಅನಾವರಣ ಮಾಡುವ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ವಿಪಕ್ಷಗಳ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಸರ್ಕಾರ ಫೋಟೋ ಅನಾವರಣ ಮಾಡದೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಮಾಡಬೇಕು ಅಂತ ಮಾಜಿ ಸಿಎಂ ಹೆಚ್ಡಿಕೆ ಕಿಡಿಕಾರಿದ್ದಾರೆ.
ಮುಂದಿನ ಎಲೆಕ್ಷನ್ ನಲ್ಲಿ ಜನರೇ ಇವರಿಗೆ ಪಾಠ ಕಲಿಸ್ತಾರೆ ಅಂತ ಹೇಳಿದ್ದಾರೆ. ಇದ್ಯಾವುದೋ ಫೋಟೋಗಳನ್ನು ಹಾಕೋದ್ರಿಂದ ಏನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತಕ್ಕಂಥದ್ದು ಈ ರೀತಿಯ ಒಂದು ಪ್ರಕ್ರಿಯೆಗಳಿಂದ ಏನು ಇವರು ಹೊರಟಿದ್ದಾರೆ ಈ ಉದ್ರಟತನಗಳು. ಇದಕ್ಕೆ ಈ ನಾಡಿನ ಜನತೆ 2023 ಈ ಒಂದು ಬಿಜೆಪಿಯ ಸರ್ಕಾರ ಪಕ್ಷ ಎರಡನ್ನೂ ರಾಜ್ಯದಿಂದ ಹೊರಗಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯಗಳಿಲ್ಲ. ಅವರು ಇವತ್ತು ಈ ದೇಶದ ಒಂದು ಇತಿಹಾಸಗಳನ್ನು ತಿರುಚಿ ಈ ದೇಶವನ್ನೇ ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಅಂತಿಮವಾದ ನಿರ್ಣಯ ಈ ನಾಡಿನ ಜನತೆ ಮಾಡ್ತಾರೆ ಅಂತಕ್ಕಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ ಪಿಎಸ್ಐ ಹಗರಣ, ಉತ್ತರ ಕರ್ನಾಟಕದ ನಿರ್ಲಕ್ಷ್ಯ, ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ, ಬೆಳಗಾವಿ ಗಡಿ ವಿವಾದದಂತಹ ಸಾಕಷ್ಟು ಸಮಸ್ಯೆಗಳಿವೆ. ಇವುಗಳನ್ನ ಸದನದಲ್ಲಿ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳೋದು ಬಿಟ್ಟು ಸರ್ಕಾರ ಹಾಗೆ ವಿಪಕ್ಷಗಳು ಸಾವರ್ಕರ್ ಫೋಟೋ ಹಿಡಿದು ಜನರ ಭಾವನೆ ಜೊತೆಗೆ ರಾಜಕೀಯ ಬೇಳೆ ಬೇಯಿಸಿಕೊಳ್ತಾ ಇರುವುದು ನಿಜಕ್ಕೂ ವಿಪರ್ಯಾಸ. ನ್ಯೂಸ್ ಫಸ್ಟ್ ಬ್ಯೂರೋ.